आके कूली केलस अरसी ऊरिंद ऊरिगे अलेयुवंतह बड़ महिळे हीगे ऊरिंदूरिगे अलेयुवाग नेलेयागिद्दु कृष्णनगरी उडुपियल्ली इल्ले एरडु दशकगळ काल जिल्लेय हलवेडे कूली केलस माडिद ई महिळे ईग पंचायत अध्यक्षरागि ओंदु ग्रामद अधिकारद चुक्काणियन्ने हिडिदिद्दारे अवरु यारंतीर ई स्टोरी नोडि ಹೀಗೆ ಮೊಸರಿಯನ್ನ ತಿಕ್ಕುತ್ತಾ ಪಾತ್ರೆಗಳನ್ನ ಸ್ವಚ್ಛಗೊಳಿಸೋ ಕೂಲಿ ಕೆಲಸದಲ್ಲಿ ನಿರತರಾಗಿರೋ ಈಕೆಯ ಹೆಸರು ಭೀಮವ್ವ ಬಾಗಲಕೋಟೆ ಮೂಲದ ಭೀಮವ್ವ ಕಳೆದ 27 ವರ್ಷಗಳಿಂದ ಉಡುಪಿಯಲ್ಲಿ ನೆಲೆಸಿ ವಿವಿಧ ಗ್ರಾಮದಲ್ಲಿ ಕೂಲಿ ಕೆಲಸವನ್ನ ಮಾಡಿ ಸದ್ಯ ಕುಂದಾಪುರ ತಾಲೂಕಿನ ತಲ್ಲೂರು ಗ್ರಾಮದಲ್ಲಿ ಜನರ ಮನಸ್ಸನ್ನ ಗೆದ್ದು ಪಂಚಾಯತ್ ಅಧ್ಯಕ್ಷೆಯಾಗಿದ್ದಾರೆ ಇನ್ನು ಈಕೆ ಉಡುಪಿಯಲ್ಲೇ ತನ್ನ 4 ಮಕ್ಕಳನ್ನ ಓದಿಸಿ ಓರ್ವ ಮಗನನ್ನ देश कायुव योधननागी हीगे उडुपियल्ले अर्ध जीवन कळेदंत भीमव्व पंचायत अध्यक्षियागिद्रू कूड मूल कसुबु कूली केलस इन्नू बिट्टिल्ल अन्नोदे विशेष बागलकोटेयिंद इल्ली कुंदापुर केलसक्के कूली केलसक्के बंदे सर कूली केलस माड्ते ननगे चलवणे नानु इलेक्षन्गे निंते आमेले नानु फस्ट इलेक्षन गेद्दु बंदे कडेगे नानु अध्यक्षर सीटु सिक्क मेले नम ग्रामदल्ले तल्लूरु ग्रामदल्ले ननगे ओळ्ळे रीतिले नन्न तल्लूरल्ले होगिद मेले इष्टु कासक्किंत नन्न जनरिगे ओंदु ओळ्ळेदु माडबेकु अंत हेळि नन्न आत्मदल्ले नानु इट्कोंडु अदे नन्न पंचायति ओळगे इवत्ते कार्यदर्शिरु बंतु पीडी अवरु बंतु इवत्ते अध्यक्षर स्थानदल्लि कुंतवरु अद अदरे नियति ओंदु केलस माडि ननगे ओळ्ळे रीतिले ओंदु जनरिगे ओंदु ओळ्ळेदागलि अंत हेळि नानु इन्नु नन्न आत्मदल्ले नानु निजते निजते अल्ल सत्यदिंद केळ्कोळ्ळोदु अंद्रे ನನ್ನ ಊರು ಗ್ರಾಮದಲ್ಲೇ ಊರು ಹೆಣ್ಣುಮಗಳು ಅಂತ ಹೇಳಿ ನನ್ನ ಚಲವಣೆ ನಿಂದಿಸಿ ಗೆದ್ದು ನಾನು ಈಗಾದರೂ ಊರಿನವರು ಹೆಣ್ಣುಮಗಳು ಅಂತ ಕಾಣ್ತಾರೆ ಹೊರತಾಗಿ ಅದರ ಬೇರೆ ಭೇದ ಅಂತ ನಾನು ಪಂಚಾಯತ್ ಒಳಗೆ ನೋಡಲಿಲ್ಲ ಎಲ್ಲಿ ಹೋದರೂ ನನ್ನ ಒಂದು ದಾರಿ ಮೇಲೆ ನಿಂತು ನಿಲ್ಲಿಸಿ ಮೇಡಂ ನಮಸ್ತೆ ಅಂತ ಹೇಳಿ ಕೈ ಮಾಡಿ ಅವರು ಕೇಳ್ತಾರೆ ಹೊರತಾಗಿ ನಾನು ಕೀಳ್ ಜಾತಿಯವಳು ಅಂತ ಹೇಳಿ ನಾನು ಹಿಂದಕ್ಕೆ ಸರಿಸಿ ಅವರು ಕಾಣಲಿಲ್ಲ ನನಗೆ ಈಗ ಆ ಆತ್ಮದಲ್ಲಿ ಅವರು ಎಲ್ಲಿದ್ದಲ್ಲಿ ಕೈ ಮುಗಿತಾರೆ ಅಂದಮೇಲೆ ನನ್ನ ಆತ್ಮ ಅವರಿಗೆ ಸಂತೋಷದಿಂದ ನಾನು ಎಷ್ಟು ಕೆಲಸ ಆದರೂ ಅವರು ನಿಲ್ಲಿಸಬಾರದು ಅನ್ನೋದು ಆತ್ಮದಲ್ಲಿ ಇಟ್ಕೊಂಡು ನಾನು ಅವರಿಗೆ ಈಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾಗಿದ್ದೆ ಸ್ವಾರಸ್ಯ ಕಳೆದ ಕೆಲ ವರ್ಷಗಳ ಹಿಂದೆ ಕಾಪು ತಾಲೂಕಿನಿಂದ ಕುಂದಾಪುರ ತಾಲೂಕಿಗೆ ಕೂಲಿ ಕೆಲಸ ಅರಸಿ ಬಂದಿದ್ದ ಭೀಮವ್ವ ಅವರನ್ನ ಇಲ್ಲಿನ ಪಂಚಾಯತ್ ಮಾಜಿ ಸದಸ್ಯ ಕರಣ್ ಕುಮಾರ್ ಎಂಬುವರು ಕೂಲಿ ಕೆಲಸಕ್ಕೆ ನಿಯೋಜನೆ ಮಾಡುತ್ತಾರೆ ಹೀಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಾ ಇರುವುದರ ಜೊತೆಗೆ ಮಗನನ್ನ ದೇಶ ಕಾಯುವ ಯೋಧನನ್ನಾಗಿ ಮಾಡಿರುವ ಈಕೆ ತನ್ನ ಗ್ರಾಮದ ಸೇವೆ ಪ್ರಾಮಾಣಿಕವಾಗಿ ಮಾಡುತ್ತಾರೆ ಅನ್ನುವುದನ್ನ ಅರಿತಂತಹ ಕರಣ್ ಈಕೆಯ ಮನವೊಲಿಸಿ ಚುನಾವಣೆಯಲ್ಲಿ ಎಸ್ಟಿ ಮಿಸಲತ್ತಿ ಇದ್ದ ಸ್ಥಾನಕ್ಕೆ ನಿಲ್ಲಿಸುತ್ತಾರೆ ಹೀಗೆ ಚುನಾವಣೆಗೆ ನಿಂತ ಭೀಮವ್ವ ಗೆದ್ದ ಬಳಿಕವೂ ಮತದಾರರ ನಂಬಿಕೆಯನ್ನ ಉಳಿಸಿಕೊಂಡು ಬಂದಿದ್ದಾರೆ ನಿಜವಾದ ಬಡತನದ ಕಷ್ಟ ಆಧಾರ್ ರೇಷನ್ ಕಾರ್ಡ್ನಂತಹ ಸೇವೆಗಳಿಗೆ ಅಲೆದಾಟದ ಕಷ್ಟವನ್ನ ಅನುಭವಿಸಿರುವಂತಹ ಭೀಮವ್ವ ಅಧ್ಯಕ್ಷೆಯಾದ ಬಳಿಕ ಗ್ರಾಮದ ಜನರನ್ನ ಪಂಚಾಯತ್ ಕಚೇರಿಯಲ್ಲಿ ಕಾಯುವ ಕಷ್ಟವನ್ನ ಈವರೆಗೂ ಕೊಟ್ಟಿಲ್ಲವಂತ ಜನರ ಸೇವೆಗೆ ತಕ್ಷಣ ಸ್ಪಂದಿಸಿ ಗ್ರಾಮದ ಜನರ ನಂಬಿಕೆ ಇನ್ನಷ್ಟು ಗಟ್ಟಿಗೊಳಿಸಿದ್ದಾರೆ ಭೀಮವ್ವ ಆಮೇಲೆ ನಮ್ದು ಕೌನ್ ಪೂಜರು ಏನ್ ಮಾಡಿ ನಮ್ಗೆ ಮೇಡಮ್ ನೀನ್ ಇಲೆಕ್ಷನ್ ಬೇಕು ನಮ್ಗೆ ಇಲ್ಲಬೇಕಂತ ಹೇಳಿ ನಾವು ಕೆಲಸ ಮಾಡಿ ಬದುಕು ತಿನ್ನುವಂತ ಅಷ್ಟಾಗಿದ್ದೆ ಸರ್ ನಮ್ಗೆ ಅದು ಆಗ್ತಿಲ್ಲ ಅಂದ್ರೆ ಇಲ್ಲ ಇದು ನೋಡು ನಾನಿದ್ದೇನ ಅಂತೇಳಿ ಒಂದ ಸಮಯದಲ್ಲಿ ನಮ್ಗೆ ಅಪ್ಪನ ಸರಿ ಮಾಡಿ ಇಲೆಕ್ಷನ್ ನಿಲ್ಸಿದ್ರೆ ಇಲೆಕ್ಷನ್ ನಮ್ಗೆ ಗೆದ್ದಾನೆ ಮೇಡಮ್ ಪುನಃ ಅವರಿಂದ ಮತ್ತು ಅಧ್ಯಕ್ಷರ ಸೀಟ್ ಅಂತಂದ್ರೆ ನಮ್ಮ ಕೌನ್ ಪೂಜರಿಂದ ಬಂದು ಈ ಸ್ಥಾನದಲ್ಲೇ ಕುಂಚಿದ್ರು ನಾನಂದ್ರೆ ನಿಯತಿಂದ ಬಂದಿದ್ದಲ್ಲ ನಾನು ನಿಯತಿಂದ ಮಾಡಿ ಹೋಗ್ಬೇಕು ನಾನು ಸೇವ ನಾನು ಮಾಡಿ ಕೊಟ್ಟು ಅವ್ರಿಗೆ ಒಂದು ಹೋದಾಗೆ ಅನ್ಸ್ಕೋಬೇಕು ಅಂತೇಳಿ ನಾನು ಇಲ್ಲಿಗೆ ಬೆಲೆಗ್ ಬಂದು ಅವ್ರ ಕುಂಚಿಸ್ಟ್ ಆಡ್ಬೇಕು ಅಂತೇಳಿ ನಾನು ಒಂದು ಅವ್ರು ಹೇಳ್ದಂಗೆ ಕೇಳಿ ನಾನು ಒಂದು ದೇವ್ರ ಸೇವೆ ಮಾಡಿ ಹೋಗ್ಬೇಕು ಅಂತೇಳಿ ನಮ್ ಜನರದ್ ನಮ್ ದೇವ್ರದಿಂದ ಒಂದು ಒಳ್ಳೆ ರೀತಿಯಲ್ಲಿ ಇಲ್ಲಿ ಬಂದು ಕುಂತೇನೆ ಅಂತೇಳಿ ನಾನೊಂದು ಕಷ್ಟದಲ್ಲಿ ಬಿಸಿಲಲ್ಲಿ ಕೆಲಸ ಮಾಡಿ ಬಂದು ನಾನು ಮತ್ತೆ 4 ಗಂಟೆಗೆ ಬಂದು ನಾನು ಇಲ್ಲಿದೊಂದು ಸೇವೆ ಮಾಡಿ ಸೈನ್ ಎಲ್ಲ ಮಾಡಿ ಹೋಗ್ತೀನಿ ಮೇಡಮ್ ಒಟ್ಟಾರೆ ಸಂಕಷ್ಟದ ಸಮಯದಲ್ಲೂ ಪ್ರಾಮಾಣಿಕತೆ ಗಟ್ಟಿಯಾಗಿದ್ರೆ ದೇವರು ಕೈಬಿಡಲ್ಲ ಅನ್ನೋದು ಭೀಮವ್ವ ಜೀವನದಲ್ಲಿ ಸಾಬೀತಾಗಿದೆ ಪ್ರಾಮಾಣಿಕ ಜನಪರ ಕೆಲಸ ಮತದಾರರ ಮನಸ್ಸನ್ನ ಗೆಲ್ಬಹುದು ಅನ್ನೋದನ್ನ ಈ ಮೂಲಕ ಭೀಮವ್ವ ತೋರಿಸಿಕೊಟ್ಟಿದ್ದಾರೆ ಭೀಮವ್ವ ಅವರ ಈ ಸರಳ ಪ್ರಾಮಾಣಿಕತೆ ಜೀವನ ಸೀಟಿಗಾಗಿ ತಿಕ್ಕಾಟವನ್ನ ನಡೆಸುವಂತಹ ಜನಪ್ರತಿನಿಧಿಗಳಿಗೆ ಮಾದರಿಯಾಗಬೇಕಾಗಿದೆ ಪ್ರಮೋದ್ ಸುವರ್ಣ ಕಟ್ಪಾಡಿ ನಮ್ಮ ಕುಡ್ಲ ನ್ಯೂಸ್ 22 ಸಾವಿರ